ಇಲ್ವಾ ನಿಂಗೆ ಆತ್ಮಹತ್ಯೆ ಮಾಡ್ಕೊಳ್ಳಕ್ಕೆ? ನೀನೇತರ ಮಾಡ್ತೀಯ ಅಂತ ನಾನು ಅನ್ಕೊಂಡಿರಲಿಲ್ಲ. ಪ್ರಾಣ ಇದ್ರೆ ಏನು ಬೇಕಾದರೂ ಮಾಡಬಹುದು. ನೀನೇನಾದರೂ ಸತ್ತೋದ್ರೆ ಡಾಕ್ಟರ್ಪ್ಪ ನಿನಗೆ ಸಿಕ್ಬಿಡ್ತಾರಾ? ಈ ತರ ಸಾಯೋ ಯೋಚನೆನ ಸಾಯಿಸಿ ಅನ್ಕೊಂಡಿರೋದನ್ನ ಸಾಧಿಸೋದು ನೋಡು. ಯಪ್ಪ ನೀನಿಂತ ಕೆಲಸ ಮಾಡ್ತೀಯ ಅಂತ ನಾನು ಕನ್ಸಲ್ಲ ಅನ್ಕೊಂಡಿರಲಿಲ್ಲ. ನಿನ್ನಂತ ನಿನ್ನಂತ ಹೇಳಿದ ಜೊತೆ ಕೆಲಸ ಮಾಡ್ತಿದ್ದೀನಿ ಅಂತ ನನ್ನ ಮೇಲೆ ನನಗೆ ಅಸಹ್ಯ ಆಗ್ತಿದೆ. ಹೇ ಪ್ರಿಯಾ, ನಿನಗೇನಾದ್ರೂ ನನ್ನ ಕಪ್ಪಾಳಕ್ಕೆ ಹೊಡಿಬೇಕು ಅಂತ ಅನ್ಸಿದ್ರೆ ಹೊಡಿಯಕ್ಕ ತಲೆನೇ ಕೆಟ್ಕೊಬಿಡ. ನಿನ್ನ ಒಳಗಿರೋ ಕೋಪನ ಹೊರಗ್ ಹಾಕು. ನನಗೆ ಬಾಯಿಗೆ ಬಂದಂಗ್ ಬಯ್ಯಿ, ಕಾಲಲ್ಲಿರೋ ತಗೊಂಡು ಹೊಡಿ. ಆದ್ರೆ ಇನ್ನೊಂದ್ಸಲ ಈ ತರ ಮರ್ಯಾದಸ್ಥ ಹೆಣ್ಮಗಳ ತರ ಮಾತ್ರ ನಡ್ಕೊಬಿಡ. ಬೇಕಿದ್ರೆ ಯಾರನ್ನಾದ್ರೂ ಸಾಯಿಸ್ಬಿಡು. ಆ ಲಕ್ಷ್ಮಿ ಸಂಸಾರನ ಹಾಳು ಮಾಡಿಟ್ಬಿಡು. ಅದು ಆಗದೆ ಇದ್ರೆ ಡಾಕ್ಟ್ರಪ್ಪನ್ ಕಿಡ್ನಾಪ್ ಮಾಡ್ಬಿಡು. ಆದ್ರೆ ಇನ್ನೊಂದ್ಸಲ ಸಾಯೋ ಯೋಚನೆ ಮಾತ್ರ ಮಾಡ್ಬಿಡ. ಗೊತ್ತಾಯ್ತಾ? ಏನ್ ಅರ್ಥ ಆಯ್ತೋ ಏನೋ. ಯಪ್ಪ ಮೊದ್ಲು ಇದಕ್ಕೇನಾದ್ರೂ ಗತಿ ಕಾಣಿಸ್ಬೇಕು. ನಿಮಗೆಲ್ಲ ಲೈಸೆನ್ಸ್ ಯಾರು ಕೊಡ್ತಾರೆ? ನಿಮಗೆಲ್ಲ ಅನ್ಬೇಕಾಗಿರೋದು ಲೈಸೆನ್ಸ್ ಕೊಟ್ರಲ್ಲ ಅವ್ರಿಗೆ ಅನ್ಬೇಕಾಗಿರೋದು. ಅಲ್ಲ ನಿಮ್ ಕೈಲಿ ಸ್ಟೆತಸ್ಕೋಪ್ ಕೊಡ್ಬೇಕು, ಗನ್ಯ ಕೊಡ್ಬೇಕು. ಅವ್ರ ಬುದ್ಧಿಗೆ ಇಷ್ಟ? ಮಾವ ಎಲ್ಲಿ ಹೊರಟಿದ್ದೀರಾ? ನಮ್ಮನೆ ನಿಮ್ಗೆ ಅಷ್ಟು ಬೇಗ ಬೇಜಾರಾಗೋಯ್ತಾ? ಚೇಚೆ, ನಿಮ್ಮ ಮನೆಯಿಂದ ನಮಗೇನು ಬೇಜಾರಾಗಿಲ್ಲ ಅಳಿ ಅಂದರೆ, ನಿಮ್ಮ ಮನೇಲಿರೋ ಕೆಲವರಿಂದ ಮನಸ್ಸಿಗೆ ಬೇಜಾರಾಗಿರೋ ನಿಜ. ಆ ಕಾರಣಕ್ಕೆ ನಮ್ಮ ಮನೆಗೆ ನಾವು ಹೊರಡ್ತಾ ಇದ್ದೀವಿ. ನಡೆಯ ಭಾಗ್ಯ. ಪಪ್ಪ ಏನು ಹೇಳ್ತಿದ್ದೀರ? ಪಪ್ಪ ಯಾರಿಂದ ಬೇಜಾರಾಗಿದೆ ನಿಮಗೆ? ನಾವೆಲ್ಲರೂ ಪ್ರೀತಿಯಿಂದ ತಾನೇ ನೋಡ್ಕೋತಿದ್ದೀವಿ. ನಮ್ಮನ್ನೇನೋ ಪ್ರೀತಿಯಿಂದ ನೋಡ್ಕೋತಿದ್ದಾರೆ ಕಂದ, ಆದರೆ ನಮ್ಮನ್ನ ಪ್ರೀತಿಯಿಂದ ನೋಡ್ಕೊಳ್ಳೋರು ಅವರೇ ಪ್ರೀತಿಯಿಂದ ಇಲ್ವಲ್ಲ, ಅದು ಬೇಜಾರು. ಇಲ್ಲಿ ನಾವ್ ಅನ್ಕೊಂಡ ಹಾಗೆ ಏನು ನಡೀತಿಲ್ಲ ಅನ್ನೋದು ನಮಗ್ ಗೊತ್ತಾದ್ಮೇಲೂ ನಾವ್ ಇಲ್ಲಿದ್ರೆ ನಮಗ್ ಮರ್ಯಾದೆ ಇರಲ್ಲ. ಯಾಕೆ ಪಪ್ಪ ಆಗ ಅನ್ಕೋತೀರಾ? ಇಲ್ಲಿ ಯಾರು ನಿಮ್ ಮಾತು ಕೇಳ್ತಿಲ್ಲ ಹೇಳಿ? ಏನಾಗ್ಬೇಕು ಅಂತ ಹೇಳಿ ಪಪ್ಪ, ನಾವೆಲ್ಲ ಕೂತ್ ಮಾತಾಡಿ ಅದನ್ನ ಸರಿ ಮಾಡೋಣ. ಪ್ರಯೋಜನ ಇಲ್ಲ ಐಶು, ಈ ಮನೇಲಿ ಗಂಡ ಹೆಂಡತಿನೇ ಸಂತೋಷವಾಗಿರಲ್ಲ ಅಂದ್ಮೇಲೆ ನಾವ್ ಹೇಗ್ ಸಂತೋಷವಾಗಿರಕ್ಕಾಗುತ್ತೆ ಹೇಳು? ಮನ್ಸಿಗೆ ಬೇಜಾರಾಗ್ತಾ ಇರೋದೇನೋ ನಿಜಾನಮ್ಮ, ಆದ್ರೆ ಅಳಿಯಂದ್ರು ಮುದ್ದು ಅವರೇ ಖುಷಿ ಖುಷಿಯಾಗಿಲ್ದೇ ಇರೋವಾಗ ನಾವ್ ಹೇಗ್ ನೆಮ್ಮದಿಯಾಗಿರೋಕ್ ಸಾಧ್ಯ? ಅವ್ರು ಹಾಗೆ ಚೆನ್ನಾಗಿರ್ಲಮ್ಮ, ನಾವಿನ್ ಬರ್ತೀವಿ. ಇಲ್ಲಿಗೆ ಹೋಗ್ತಿದ್ದೀರಾ ಅಕ್ಕ? ನೀನ್ ಯಾಕೆ ಬಂದೆ? ಹೋಗ್ ರೆಸ್ಟ್ ಮಾಡು. ಅಪ್ಪ ಅಮ್ಮ ಹೋಗ್ತಿದ್ದಾರೆ ಅಂತ ಆದಿಯವ್ರು ಮಾತಾಡಿದ್ ಕೇಳಿಸ್ತು. ನೀವು ಹೋಗ್ತಿದ್ದೀರಾ ಅಂತ ಗೊತ್ತಾಗಿನೂ ರೆಸ್ಟ್ ಮಾಡ್ತಾ ಕೂತ್ಕೊಳ್ಳ. ನಮ್ಮನ್ನು ತಡೆಯೋ ಪ್ರಯತ್ನ ಮಾಡಬೇಡ ಮಗಳೆ, ನಾವು ಹೊರಡ್ತಿದ್ದೀವಿ ಅಷ್ಟೇ. ಮಾವ, ದೊಡ್ಡವರಾಗಿ ನೀವು ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ನೀವು ಆಸೆ ಪಡೋ ಹಾಗೆ ಈಗ ಸಾಧ್ಯ ಇಲ್ಲ. ಅದಕ್ಕೆ ಸರಿಯಾದ ಸಮಯ ಬರಬೇಕು ಅಂತ ಲಕ್ಷ್ಮಿಯವರೇ ಹೇಳಿದ್ರಲ್ಲ, ಮತ್ತ್ಯಾಕೆ ಕೋಪ ಮಾಡ್ಕೋತಿದ್ದೀರಾ? ಲಗೇಜ್ನ ಒಳಗಿಡಿ. ಇಲ್ಲ ಅಳಿಯಂದ್ರೆ, ಮನ್ಸು ಮಾಡಿದ್ರೆ ಎಲ್ಲ ಸಾಧ್ಯ. ನೀವೇ ಮನ್ಸು ಮಾಡದೆ ಸರಿಯಾದ ಸಮಯ ಬರಲಿ ಅಂತ ಕಾಯ್ತಾ ಕೂತ್ಕೊಂಡ್ರೆ ಹೇಗ್ ಸಾಧ್ಯ ಹೇಳಿ?
ಅಳಿಯಂದ್ರೆ ಆ ದೇವರು ಎಲ್ಲರೂ ಸಂತೋಷವಾಗಿರಲಿ ಅಂತ ಅಣೆ ಬರಹ ಬರೆದಿರ್ತಾನೆ. ಆದ್ರೆ ಕೆಲವರಿಗೆ ಮಾತ್ರ ಮನಸ್ಸು ಮಾಡಿದ್ರೆ ಮಾತ್ರ ಸಂತೋಷವಾಗಿರಲಿ ಅಂತ ಬರೆದಿರ್ತಾನೆ. ಆ ಕೆಲವರು ನೀವಿಬ್ರು ಯಾಕೆ ಆಗಿರಬಾರ್ದು? ಮೊದಲು ನೀವಿಬ್ರು ಒಂದಾಗೋದಕ್ಕೆ ಪ್ರಯತ್ನ ಪಡಿ, ಎಲ್ಲ ತಾನಾಗೆ ಸರಿ ಹೋಗುತ್ತೆ. ನಾವಿಬ್ರು 8 ವರ್ಷ ಬೇರೆ ಬೇರೆ ಇದ್ವಿ, ಈಗ ಇದ್ದಕ್ಕಿದ್ದಾಗೆ ಸರಿ ಹೋಗಬೇಕು ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಆಗೋದೇ ಇಲ್ಲ ಅಂತ ಏನಿಲ್ಲ, ಪ್ಲೀಸ್ ನಮಗೆ ಸ್ವಲ್ಪ ಸಮಯ ಬೇಕು. ನೀವು ಅನ್ಕೊಂಡಾಗೆ ಎಲ್ಲ ಆಗುತ್ತೆ. ನೀವಿಬ್ರು ಅಗ್ನಿಸಾಕ್ಷಿಯಾಗಿ ಮದುವೆ ಆಗಿರೋ ಗಂಡ ಹೆಂಡತಿ, ನಿಮ್ಮಿಬ್ರ ಮಧ್ಯೆ ಎಂಥ ಬಿಗುಮಾನ? ನಿಮ್ಮಲ್ಲಿರೋ ಅಹಂಕಾರ ಅನ್ನೋದು ನಿಮ್ಮನ್ನ ಒಂದಾಗೋದಕ್ಕೆ ಬಿಡಬೇಕು ಅಷ್ಟೇ. ಪ್ರೀತಿ ಇದ್ದ ಕಡೆ ಅಹಂಕಾರ ಏನು ಮಾಡಕ್ಕಾಗಲ್ಲ ಕಣು. ಮೊದಲು ನೀವಿಬ್ರು ಒಬ್ಬರನ್ನೊಬ್ರು ಪ್ರೀತಿಸೋದಕ್ಕೆ ಶುರು ಮಾಡಿ, ಆಗ ಎಲ್ಲ ಸರಿ ಹೋಗುತ್ತೆ. ನಮ್ಮನ್ನ ಫೂಲ್ ಮಾಡೋದನ್ನ ಬಿಡಿ. ಮುರಳಿಯವರೇ, ನಿಮ್ಮ ಸಹಕಾರ ನಮಗಿನ್ನೂ ಬೇಕು. ಕಣ್ಣಲ್ಲಿ ನೀರಿದೆಯಾ ಲಕ್ಷ್ಮಿ ಅವರೇ? ಇಷ್ಟು ಸಣ್ಣ ವಿಷಯಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೋತೀರಾ? ಏನಾಯ್ತು ಇವಾಗ? ಅಪ್ಪ ಅಮ್ಮ ಬೇಜಾರು ಮಾಡ್ಕೊಂಡು ಹೋದ್ರಲ್ಲ, ಅದಕ್ಕೆ ಅದು ಕಳು ಬರ್ತಿದೆ. ಅದು ಕಳುಬೇಕಾಗಿರೋದು ನಾನು, ನೀವಲ್ಲ. ನಿಮ್ಮನ್ನ ದೂರ ಮಾಡಿದ್ ನಾನು, ದೂಷಣೆ ಮಾಡಿದ್ ನಾನು. ನಾನ್ ಮಾಡಿದ ತಪ್ಪಿಗೆ ನೀವ್ ಯಾಕೆ ಶಿಕ್ಷೆ ಅನುಭವಿಸ್ಬೇಕು? ಬೇಕಿದ್ರೆ ನನಗ್ ಶಿಕ್ಷೆ ಕೊಡಿ, ನೀವ್ ಮಾತ್ರ ದುಃಖ ಪಡಬೇಡಿ. ಏನ್ ಮಾತಾಡ್ತಿದ್ದೀರಾ? ನಿಮ್ಗೆ ನಾನು ಆಗಲ್ಲ ಅಲ್ವಾ? ಶಿಕ್ಷೆ ಕೊಡಕ್ ನಿಮಗ್ ಮನ್ಸಿಲ್ಲ, ತಪ್ಪು ಮಾಡಿರೋ ನನಗೆ ಶಿಕ್ಷೆ ಕೊಡಕ್ ನಿಮಗ್ ಮನ್ಸಿಲ್ಲ. ಆದ್ರೆ ಏನೂ ತಪ್ಪು ಮಾಡ್ದಿರೋ ನೀವು ಶಿಕ್ಷೆ ಅನುಭವಿಸೋದನ್ನ ನಾನು ಹೇಗ್ ನೋಡ್ಲಿ? ಮಾತು ಕಾಯಿಲೆ ಇದ್ದ ಹಾಗೆ, ಮನಸ್ಸು ವ್ಯಾಕ್ಸಿನೇಷನ್ ಇದ್ದ ಹಾಗೆ. ಮನಸ್ಸು ಸ್ಟ್ರಾಂಗ್ ಆಗಿದ್ರೆ ಯಾವ ಕಾಯಿಲೆನೂ ಏನು ಮಾಡಕ್ಕಾಗಲ್ಲ. ನಾವೀಗ ಚೆನ್ನಾಗಿದ್ದೀವಿ ತಾನೆ, ಮತ್ತೇನ್ ಸಮಸ್ಯೆ? ನಾವ್ ಅನ್ಕೊಂಡಾಗ ನಾವಿದ್ದೀವಿ, ನಮ್ಗದ್ ಇಷ್ಟ ಆಗ್ತಿದೆ, ನಮ್ಗಷ್ಟು ಸಾಕು ಲಕ್ಷ್ಮಿ ಅವರೇ. ನಮಗ್ ಸಾಕು ಡಾಕ್ಟ್ರೆ, ಆದ್ರೆ ಯಾವ ಕಾರಣನೂ ಇಲ್ದಿರ ಅವರಿಬ್ರು ನೊಂದ್ಕೊಂಡ್ರಲ್ಲ, ಅದಕ್ ಬೇಜಾರಾಗ್ತದೆ. ಹೋಗ್ಲಿ ಬಿಡಿ, ಅಪ್ಪ ಅಮ್ಮ ಅಲ್ವಾ, 2 ದಿನ ಬೇಜಾರ್ ಮಾಡ್ಕೋತಾರ, ಆಮೇಲೆ ಸರಿ ಹೋಗ್ತಾರ. ಈಗ ನನಗ್ ನೀವ್ ಹೇಳಿರೋ ಮಾತನ್ನ ನಿಮಗ್ ನೀವ್ ಹೇಳ್ಕೊಂಡಿದ್ರೆ ಈ ತರ ಸೈಡಿಗ್ ಬಂದ್ ಕಣ್ಣೀರ್ ಹಾಕೋದ್ ನಿಲ್ತಿತ್ತು. ಬನ್ನಿ ರೆಸ್ಟ್ ಮಾಡಿ. ನೀರು ಕುಡಿತೀರಾ? ನೀರು ಖಾಲಿ ಆಗಿದೆ, ನಾನು ತಗೊಂಡ್ಬರ್ತೀನಿ. ಆ
ಬೇರೆ ಯಾವ್ದ್ರ ಬಗ್ಗೆನ ಯೋಚನೆ ಮಾಡ್ಕೊಂಡು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಎಲ್ಲ ಸರಿಯಾಗಿದೆ, ಸರಿಯಾಗೇ ಇರುತ್ತೆ. ಓಕೆ. ದೃಷ್ಟಿ, ನಿನ್ ಕೈಯಲ್ಲಿರೋದು ಕಾಯಿನ್ ಅಲ್ಲ, ನಮ್ ಹಣೆ ಬರಹ. ಗೊತ್ತು ಸೃಷ್ಟಿ, ತುಂಬಾ ಹುಷಾರಾಗಿರು. ನಿನಗ್ ರೂಲ್ಸ್ ಗೊತ್ತಲ್ವಾ? ನನ್ ಕೈಯಲ್ಲಿರೋ ಕಾಯಿನು 3 ಸತಿ ಟಾಸ್ ಮಾಡ್ತೀನಿ. ಅದ್ರಲ್ಲಿ 2 ಸತಿ ರಾಜ ಬಿದ್ರೆ ಅಪ್ಪ ಅಮ್ಮ ಜೊತೆಗೆ ರೂಮಲ್ಲಿ ಇರ್ತಾರೆ, ಜೊತೆಗೆ ಮಲಗ್ತಾರೆ ಅಂತ ಅರ್ಥ. ಅಕಸ್ಮಾತ್ ಟೇಲ್ಸ್ ಬಿದ್ರೆ ಅವ್ರ ಜೊತೆಗಿರಲ್ಲ, ನಮ್ ಮನೆಯಲ್ಲೂ ಜೊತೆ ಕರ್ಕೊಂಡು ಹೋಗಲ್ಲ ಅಂತ ಅರ್ಥ. ಹಂಗೇನಾದ್ರೂ ಆದ್ರೆ ನಮ್ ಪ್ರಯತ್ನನ ನಿಲ್ಲಿಸ್ಬಿಡೋಣ. ಟಾಸ್ ಹಾಕ್ಲಾ? ದೇವ್ರ ನೆನೆಸ್ಕೊಂಡ್ ಟಾಸ್ ಹಾಕು. ಏನ್ ದೃಷ್ಟಿ, ನಿನಗ್ ಟಾಸ್ ಹಾಕೋದಕ್ಕೂ ಬರಲ್ವಾ? ಟೇಲ್ಸ್ ಬಿತ್ತು. ನನ್ ಟಾಸ್ ಹಾಕೋದ್ ಅಷ್ಟೇ ಸೃಷ್ಟಿ, ಅದ್ ಹೇಗ್ ಬೀಳುತ್ತೆ ಅಂತ ನನಗೇನ್ ಗೊತ್ತು? ಅದೆಲ್ಲ ನನಗ್ ಗೊತ್ತಿಲ್ಲ ದೃಷ್ಟಿ. ಈಗ ನೀನ್ ಟಾಸ್ ಹಾಕಿದ್ರೆ ರಾಜಾನೇ ಬೀಳ್ಬೇಕು. ಎರಡ್ ಸೈಡು ರಾಜಾನೇ ಇದ್ರೆ ಕನ್ಫರ್ಮ್ ಆಗಿ ಹೇಳ್ಬಿಡ್ತಿದ್ದೆ ರಾಜ ಬೀಳುತ್ತೆ ಅಂತ. ನೀನ್ ಒಳ್ಳೆ, ನಾನೇ ಬೈತಿಯಲ್ಲ ಸೃಷ್ಟಿ. ಕೊಡಿಲಿ, ನಾನೇ ಟಾಸ್ ಹಾಕ್ತೀನಿ. ನೀನ್ ಹಾಕಿದ್ರೆ ಅದೆಲ್ಲ ಲೆಕ್ಕಕ್ ಬರಲ್ಲ ಸೃಷ್ಟಿ. ಯಾರ್ ಫಸ್ಟ್ ಟಾಸ್ ಹಾಕ್ತಾರೋ ಅವ್ರೇ ಗೇಮ್ ಫಿನಿಶ್ ಮಾಡ್ಬೇಕು. ಆಯ್ತಾಯ್ತು, ಫಿನಿಶ್ ಮಾಡ. ಅದೇನ್ ಮಾಡ್ತೀಯೋ? ಟಾಸ್ ಹಾಕ್ತೀನಿ. ಹೆಡ್ಡೆ ಬೀಳ್ಸಪ್ಪ. ಇದು ಕೂಡ ಅವ್ರ ತರನೇ ಆಡ್ತಿದೆ. ಉತ್ತರನೇ ಕೊಡಲ್ಲ. ಆಗಲ್ಲ ಅಂತ ಸುಮ್ನೆ ಬಿಡೋಕೂ ಆಗಲ್ಲ, ಆಗತ್ತೆ ಅಂತ ಖುಷಿ ಪಡೋ ಹಾಗೂ ಇಲ್ಲ. ದಿಟ್ಟು ಅಪ್ಪ ಅಮ್ಮನೆ. ಅಯ್ಯೋ ಬಿಟ್ಟಾಕು, ಇನ್ ಮುಂದೆ ನಾವಿಬ್ರು ಅಪ್ಪ ಅಮ್ಮನ ವಿಷಯದಲ್ಲಿ ತಲೆ ಕೆಡ್ಸ್ಕೊಳ್ಳೋದ್ ಬೇಡ. ಅಪ್ಪ ಅಮ್ಮನ ಬಗ್ಗೆ, ಅಮ್ಮ ಅಪ್ಪನ ಬಗ್ಗೆ ತಲೆ ಕೆಡ್ಸ್ಕೊಳ್ಳಿ. ಬಾ, ನಾ ಹೋಗಿ ಆನ್ಲೈನ್ ಕ್ಲಾಸಸ್ ಮಾಡೋಣ. ಅಯ್ಯಯ್ಯೋ, ಆಗಲ್ಲ ಆಗಲ್ಲ, ನನ್ನ ಹತ್ರ ಇವಾಗ ಒಂದು ಸಾಲಿಡ್ ಆಗಿರೋ ಐಡಿಯಾ ಇದೆ. ಅದನ್ನೇನಾದ್ರೂ ಪ್ರಯೋಗ ಮಾಡಿದ್ರೆ ಅಪ್ಪ ಅಮ್ಮ ಲಿಕ್ವಿಡ್ ತರ ಕರ್ಗೋಗ್ತಾರೆ. ಏನದು? ಬಾ ಹೇಳ್ತೀನಿ. ಭಾಗ್ಯ ಬಂದೆ. ಭಾಗ್ಯ ತಗೊಳ್ಳಿ ತಗೊಳ್ಳಿ. ಯಾಕ್ರಿ, ಏನಾಯ್ತು, ಎದೆ ಸವರ್ಕೋತಾ ಇದ್ದೀರಾ? ಏನೋ ಒಂಥರ ಚುಚ್ಚುತ್ತಿದೆ, ಮೋಸ್ಟ್ಲಿ ಗ್ಯಾಸ್ಟ್ರಿಕ್ ಆಗಿರ್ಬೇಕು ಅನ್ಕೋತೀನಿ. ಟ್ಯಾಬ್ಲೆಟ್ ತಗೊಂಡ್ರಾ? ತಗೊಂಡೆ ತಗೊಂಡೆ. ಅಲ್ಲ ರೀ, ಆ ಮನೆಯವ್ರು ಯಾರು ನಮ್ಮನ್ನ ಹೋಗ್ಬೇಡ ಅಂತ ಹೇಳಿದ್ರು, ಅವ್ರ ಮಾತು ಕೇಳ್ದೆ ನಾವು ವಾಪಸ್ ಬಂದ್ವಲ್ಲ, ಸರಿನಾ? ಸರಿನಾ ತಪ್ಪ ಅಂತ ನಿನಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ವೇ. ಈಗ ನಮ್ಗೆ ಅಪ್ಪಿ ತಪ್ಪಿ ಬಿದ್ದು ಹಣೆಗೆ ಏಟ್ ಮಾಡ್ಕೊಂಡ್ರೆ ಡಾಕ್ಟರ್ ಹತ್ರ ಹೋಗ್ತೀವಿ. ಅವರು ಹೊಲಿಗೆ ಹಾಕಿದ್ಮೇಲೆ ಒಂದು ವಾರ ಮುಖ ತೊಳಿಬಾರ್ದು ಅಂತ ಹೇಳ್ತಾರೋ ಇಲ್ವೋ?
ತೊಳಿಬಾರ್ದು ಅಷ್ಟೇ, ಅವ್ರ ಮಾತು ಕೇಳಬೇಕು. ಅಳಿಯಂದ್ರು ಮಗಳ ಮಧ್ಯೆ ಬಿರ್ಕ್ಗೆ ಈಗ ತಾನೇ ಔಷಧಿ ಹಚ್ಚಿದೀವಿ, ಅದು ವಾಸಿ ಆಗೋಕೆ ಸ್ವಲ್ಪ ಟೈಮ್ ಕೊಡ್ಬೇಕು ಬೇಡವ? ಅಷ್ಟೇ ಕಣೆ, ಈಗ ಮಕ್ಕಳು ಅವ್ರಿಗೆ ಗೊತ್ತಾಗಲ್ಲ, ಏನೇನೋ ಮಾಡ್ತೀವಿ ಮನೆಯವರು ಅಷ್ಟೇ, ಸಂತೋಷದಲ್ಲಿ ಏನೇನೋ ಮಾಡ್ತಿದ್ದಾರೆ, ಮಾಡ್ಕೊಳ್ಳಿ ಬಿಡು. ಹೃದಯ ಸಾಗರ ತುಂಬಬೇಕು ಕಣೆ, ಸಂಸಾರ ಸುಗಮವಾಗಿ ಸಾಗಬೇಕು ಅಂದ್ರೆ ಅದಕ್ಕೆ ತುಂಬೋಕೆ ಟೈಮ್ ಕೊಡಬೇಕು. ನಾವು ಅಷ್ಟೇ, ಅವ್ರು ಖುಷಿ ಖುಷಿಯಾಗಿರೋದಕ್ಕೆ ಕೊಟ್ಟುಬಿಟ್ಟು ಟೈಮ್ನ ಸುಮ್ಮನೆ ಇರಬೇಕು ಅಷ್ಟೇ. ಈಗ ಸ್ವಲ್ಪ ನಿದ್ದೆ ಬರೋ ಥರ ಇದೆ, ಒಂದು ರೌಂಡ್ ಹಿಂಗೆ ಹೋಗಿ ಹಂಗೆ ಬಂದ್ಬಿಡ್ತೀನಿ, ನೀನು ಕೂತಿರೋ. ಯಾವ ನಿಂದೆ ಕಣಯ್ಯ ಸುಖ, ಟೈಮ್ ಟೈಮಿಗೆ ಮಾಡಾಕ್ತೀನಿ, ಚೆನ್ನಾಗಿ ಗಡತ್ತಾಗಿ ಬಾರಿಸ್ತೀಯಾ, ಟೈಮ್ ಟೈಮ್ಗೂ ವಾಕಿಂಗ್ ಹೋಗ್ತೀಯಾ, ಅಲ್ಲಿಂದ ಬರ್ತೀಯಾ, ನ್ಯೂಸ್ ಪೇಪರ್ ನೋಡ್ತೀಯ, ಬಾಬಾ ಬಾಬಾ ಬಾ, ಏನು ಸುಖ ಕಣಯ್ಯ ನಿಂದು, ಟೈಮ್ ಆಗ್ತಿದ್ದಂಗೆ ಹಂಗೆ ಮಲ್ಕೊಂಬಿಡ್ತೀಯಾ. ಹೋಗು ಹೋಗು ಮಲ್ಕೊ, ಒಂದು ರೌಂಡ್ ಏನು ಎರಡು ರೌಂಡೇ ಮಲ್ಕೊ. ಲೇ ಭಾಗ್ಯ, ನಿನಗೆ ಈ ಭಾಗ್ಯನೇ ಇಲ್ವಲ್ಲೇ. ಹ್ಮ್, ಇದೊಳ್ಳೆ ರಾಮಾಯಣ ಆಗೋಯ್ತು. ಅಣ್ಣ ಅದಕ್ಕೆ ದೂರ ಇದ್ದಾಗ ಒಂದು ಪ್ರಾಬ್ಲಮ್, ಈಗ ಹತ್ರ ಆದ್ರೂ ಅದೇ ಪ್ರಾಬ್ಲಮ್. ಏನ್ ಪ್ರಾಬ್ಲಮ್? ನೀನ್ ಸಡನ್ ಆಗಿ ಕೇಳಿದ್ರೆ ಏನ್ ಹೇಳಿ? ಇಲ್ಲಿ ನೋಡು, ತಟ್ಟೆ ಇದೆ, ತಟ್ಟೆಲ್ಲ ಅನ್ನ ಇದೆ, ಅನ್ನಕ್ಕೆ ಸಾರು ಇದೆ, ಆದ್ರೆ ನಾವ್ ಯಾರು ತಿಂತಿಲ್ಲ, ಕರೆಕ್ಟಾ? ಹೌದು, ಮನೇನು ಹಂಗೆ ಆಗಿರೋದು, ಎಲ್ಲ ಇದೆ, ಎಲ್ರು ಇದಾರೆ, ಆದ್ರೆ ಸಮಾಧಾನ ಮಾತ್ರ ಇಲ್ಲ. ಚಿಕ್ಕಪ್ಪ, ನೀವೀಗ ಬೇಜಾರ್ ಮಾಡ್ಕೊಂಡಿದ್ರೆ ಹೇಗೆ? ಏನಾದ್ರೂ ಒಂದ್ ಐಡಿಯಾ ಮಾಡಿ ಅಥವಾ ಸುಮ್ನಿರಿ, ಅದನ್ ಬಿಟ್ಟು ಹೀಗ್ ಕೂಗಾಡಿದ್ರೆ ನನಗ್ ತಲೆನೋವು ಬರುತ್ತೆ ಅಷ್ಟೇ. ಒಳ್ಳೆ ಕಾರ್ಟೂನ್ ನೋಡ್ದಾಗ ಆಗುತ್ತೆ ನಮ್ಗೆ, ನಿಮಗ್ ಯಾವಾಗ್ಲೂ ಕೋಪನೇನಾ? ನನ್ಗೆ ಮಾತಾಡ್ತಾ ಇದೀರಾ ನೀವು? ಏನೋ ಪಾಪ, ಮಕ್ಕಳು ಅಂತ ಸಮಾಧಾನ ಮಾಡಕ್ ಬಂದ್ರೆ ನನ್ಗೆ ಎದುರುತ್ರ ಕೊಡ್ತೀರಾ? ಏನ ಇಶ್ಯೂ ಇದು? ನಿಂದನ ಕೋಚಿಂಗ್ ಇದೆಲ್ಲ ಆದಿ, ನಾನು ಯಾಕೆ ಅದನ್ನೆಲ್ಲ ಹೇಳ್ಕೊ? ನೋ ನೋ ನೋ, ಇನ್ನು ಫ್ರೆಶ್ ಅಪ್ ಆಗಿಲ್ಲ, ಫ್ರೆಶ್ ಅಪ್ ಆದ್ಮೇಲೆ ಹಗ್ ಮಾಡ್ಕೊಳ್ಳೋಣ. ಓಕೆ? ಓ, ಸೋಶಿಯಲ್ ಡಿಸ್ಟೆನ್ಸಿಂಗ್ ಅಲ್ವಾ, ನನಗೆ ಮರ್ತೇ ಹೋಗಿತ್ತು. ಬನ್ನಿ ತಾತ. ಲಾಸ್ಟ್ ಕೊನೆ ತುತ್ತು. ಡಾಕ್ಟ್ರೆ, ನೀವು ನನಗೆ ದೃಷ್ಟಿ ತೆಗೆದ್ರ? ತಿಂದಿದ್ದನ್ನ ಅರಗಬೇಕಲ್ವಾ? ಡಾಕ್ಟ್ರ್, ನೀವು ದೃಷ್ಟಿ ತೆಗೆದ್ರೆ ತಿಂದಿದ್ದನ್ನ ಅರಗತ್ತೆ ಅಂತ ನೀವು ನಂಬ್ತೀರಾ?